ಏನು ಕರೋನಾ ಅಟ್ಟಹಾಸ ಕಳೆದ 3 ತಿಂಗಳಿಂದ ಏನು ಇಡೀ ಪ್ರಪಂಚದಲ್ಲಿ ನಡೀತಾ ಇತ್ತಲ್ಲ, ನಮ್ಮ ಸಿಬ್ಬಂದಿ ಡೇ ಆ್ಯಂಡ್ ನೈಟ್ ಇದಕ್ಕೆ ಕೆಲಸ ಮಾಡಿದ್ದಾರೆ. ಇವತ್ತು ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೃದಯ ಮುಟ್ಟುವಂಥ ಮಾತು ಹೇಳಿದರು. ಪೊಲೀಸ್ ಅಧಿಕಾರಿಗಳು ಪ್ರಾಣದಾನ ಕೊಟ್ಟು ಕೊರೋನಾವನ್ನು ಎದುರಿಸಿದ್ದಾರಂತ. ಈ ಪದ ಯಾರೂ ಇದುವರೆಗೂ ಉಪಯೋಗ ಮಾಡಿರಲಿಲ್ಲ. ನಿಜವಾಗಲೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಪದ ಏನು ಉಪಯೋಗ ಮಾಡಿದ ಪದ ಇದೆಲ್ಲ, ಅದು ಇದಕ್ಕಿಂತ ನಮಗೆ ದೊಡ್ಡ ಬಲ ಎಲ್ಲೂ ಸಿಕ್ಕಿಲ್ಲ. ಇವತ್ತು ಸ್ನೇಹಿತರು, ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿ ಪ್ರಾಣದಾನ ಕೊಟ್ಟು ಕೊರೋನಾ ಎದುರಿಸಿದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರ್ ಪೊಲೀಸ್ ಠಾಣೆಗೆ ನಾವು ಲಾಕ್ಡೌನ್ ಮಾಡಿದ್ದೀವಿ. ನಮ್ಮಲ್ಲಿಗೆ ಮತ್ತು ಎಲ್ಲಕ್ಕಿಂತ ಸಿವಿಯರ್ಲಿ ಎಫೆಕ್ಟ್ ಆಗಿರೋದು ಕಲಾಸ್ಪಾಳ್ಯಂ ಪೊಲೀಸ್ ಸ್ಟೇಷನ್. ಮತ್ತು ಒಂದು ತ್ರಿಕೋಣ ಇದೆ, ಕಲಾಸ್ಪಾಳ್ಯ ಸಿಟಿ ಮಾರ್ಕೆಟ್ ಮತ್ತು ವಿಶ್ವೇಶ್ವರಪುರಂ ಟ್ರಾಫಿಕ್ ಮತ್ತು ವಿಶ್ವೇಶ್ವರಪುರಂ ಲಾ ಆ್ಯಂಡ್ ಆರ್ಡರ್ ಅಂತ. ಈ ಮೂರು ಪೊಲೀಸ್ ಸ್ಟೇಷನ್ನಲ್ಲಿರೋ ಸಿಬ್ಬಂದಿ ಈಗ ಬೇರೆ ಬೇರೆ ಕಡೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಟ್ಟಿನಲ್ಲಿ 68 ಇತ್ತು ನಿನ್ನೆವರೆಗೂ, ಇವತ್ತು 6 ಆಗಿ 74ಕ್ಕೆ ಏರಿದೆ. ಇದರಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಮತ್ತು ನಾವು ತುಂಬ ತೀವ್ರ ಸ್ವರೂಪದಲ್ಲಿ ಎಚ್ಚರಿಕೆ ವಹಿಸಿದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನ, ಗೃಹ ಸಚಿವರ ಮಾರ್ಗದರ್ಶನ ಮತ್ತು ನಮ್ಮ ಇಲಾಖೆಯ ಹಿರಿಯರ ಮಾರ್ಗದರ್ಶನದಲ್ಲಿ ನಾನೀಗಾಗಲೇ ಒಂದು ಇನ್ಸ್ಟ್ರಕ್ಷನ್ಸ್ ನಿನ್ನೆ ವೈರ್ಲೆಸ್ಸಲ್ಲಿ ಎಲ್ಲರಿಗೂ ಕನ್ವೆ ಮಾಡಿದ್ದೀನಿ. ವಿಶೇಷವಾಗಿ 55 ವರ್ಷಕ್ಕಿಂತ ಮೇಲ್ಪಟ್ಟ ನಮ್ಮ ಸಿಬ್ಬಂದಿ ಯಾರೇ ಇದ್ದರೂ ಸಹ ಅವ್ರಿಗೆ ಕೋಮಾರ್ಬಿಡಿಟೀಸ್, ಫಾರ್ ಎಕ್ಸಾಂಪಲ್ ಕಿಡ್ನಿ ಸಮಸ್ಯೆ, ಡಯಾಲಿಸಿಸಲ್ಲಿರೋರು ಅಥವಾ ಕಾರ್ಡಿಯಾಕ್ ಇರೋದು, ಸ್ಟೆಂಟ್ ಹಾಕ್ಕೊಂಡಿರೋರು ಇಂಥವ್ರಿಗೆಲ್ಲ ಆ ಕೇಸ್ ಫೈಲ್ಸ್ ಕೊಟ್ಬಿಟ್ಟು ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತ ಇನ್ವೆಸ್ಟಿಗೇಷನ್ ಮಾಡಲಿ, ವಿತ್ ಅ ಕಂಡೀಷನ್ ದಟ್ ಮನೆ ಬಿಟ್ಟು ಆಚೆ ಹೋಗಬಾರ್ದು ಮತ್ತು ಬೆಂಗಳೂರು ಸಿಟಿ ಬಿಟ್ಟು ಆಚೆ ಹೋಗಬಾರ್ದು ಅಂತ. ಅದೇ ರೀತಿಯಾಗಿ ಯಾರೇ ಸಹ ರಜೆಯಲ್ಲಿ ಮುಗಿಸ್ಕೊಂಡು ಬರ್ತಾಯಿದ್ರೆ ಅವ್ರಿಗೆ ಕಂಪಲ್ಸರಿ ಅವ್ರ ಮನೇಲೇ 14 ದಿನ ಕ್ವಾರಂಟೈನ್ ಮಾಡಿದ ನಂತರನೇ ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಸೇರ್ಪಡೆ ಮಾಡಿಸ್ತೀನಿ. ಯಾಕೆಂದರೆ ಪೊಲೀಸ್ ಇಲಾಖೆ ಸರ್ಕಾರದ ಪ್ರಮುಖ ಇಲಾಖೆ ಇದು, ಮತ್ತು ಸರ್ಕಾರ ಹಾಗೂ ಸಮಾಜ ನಮಗೆ ನಮ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರುವಾಗ ನಾವು ಕೂಡ ನಮ್ಮ ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿ ಇಟ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಕೂಡ ನಾವು ಅಟೆಂಡ್ ಮಾಡಬೇಕಾಗಿರೋದು ತುಂಬ ಪ್ರಾಮುಖ್ಯವಾಗಿರುತ್ತೆ. ಪ್ರತಿ ಪೊಲೀಸ್ ಠಾಣೆಗಳು ಕೂಡ ನಾನು ಹೇಳಿದ್ದೀನಿ, ಹೊರಗಡೆ ಶಾಮಿಯಾನ ಇರೆಕ್ಟ್ ಮಾಡಿಬಿಟ್ಟು ಅಲ್ಲೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಪಿಟಿಷನರ್ಸ್ಗೆ ಅಟೆಂಡ್ ಮಾಡಬೇಕು, ಕೇಸ್ ರಿಜಿಸ್ಟರ್ ಮಾಡೋದು ಏನೇ ಇದ್ರೂ ಸಹ. ಮತ್ತು ನಮ್ಮ ವಾಹನಗಳು ಅನ್ನೆಸೆಸರಿಯಾಗಿ ತಿರುಗಾಡೋಕ್ಕಿಂತ ಒಂದೇ ಕಡೆ ಇರಬೇಕು, ಮತ್ತು ಪೊಲೀಸ್ ಸ್ಟೇಷನ್ಗೆ ಎಷ್ಟು ಕಡಿಮೆ ಬರೋಕ್ಕಾಗತ್ತೆ ಅಷ್ಟು ಕಡಿಮೆ ಬರಬೇಕು ಅಂತ. ಈಗ ಹೋಸ್ಟೆಲ್ ಸಿಬ್ಬಂದಿ ಬಂದರು, ಯಾರ್ಯಾರಿಗೋ ಅವ್ರ ಸೋಂಕಿತರಿಗೆ ಮುಟ್ಟು ಬಂದಿರ್ತಾರೆ ಅಥವಾ ವ್ಯವಹಾರ ಮಾಡಿ ಬಂದಿರ್ತಾರೆ ಸ್ಟೇಷನ್ಗೆ ಬರೋದು, ಮತ್ತು ಇವರಲ್ಲಿ ಹೋಗೋದ್ರೆ ಕೂತ್ಕೊಳ್ಳೋದು, ಸ್ಟೇಷನ್ ಒಳಗೆ ಬಂದು ಕೂತ್ಕೊಳ್ಳೋದು, ಸೊ ಎಲ್ಲರೂ ಐಸೋಲೇಟ್ ಮಾಡಿ ಬಿಡ್ತಾಯಿದ್ವಿ. ಕಲಾಸ್ಪಾಳ್ಯಂ ಪೊಲೀಸ್ ಸ್ಟೇಷನ್ ಅಂತೂ ನಾವು ಫುಲ್ ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ನಾವು ಮಿರರ್ ಪೊಲೀಸ್ ಸ್ಟೇಷನ್ ನಾನು ಬೇರೆ ಕಡೆ ಸ್ಥಾಪನೆ ಮಾಡ್ತಾಯಿದ್ದೀನಿ. ಅದಕ್ಕೆ ಅದೇ ರೀತಿಯಾಗಿ ಕೆ ಆರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಆ್ಯಂಡ್ ವಿ ವಿ ಪುರಂ ಪೊಲೀಸ್ ಸ್ಟೇಷನ್ ಸಹ. ಸೊ ಇದು 4 ದಿನದ ಕಾಲ ನಾವು ಸಂಪೂರ್ಣವಾಗಿ ಬಂದ್ ಮಾಡಿ ಅಲ್ಲಿ ಸೋಂಕು ಬರದೇ ಇರೋ ಸಿಬ್ಬಂದಿಗೆ ನಾವು ಕಂಪಲ್ಸರಿ ಕ್ವಾರಂಟೈನ್ಗೆ ಕೊಟ್ಟು ಕಳಿಸ್ಬಿಡ್ತೀವಿ, ಬೇರೆಯವ್ರು ಯಾರೇ ಇದ್ರು ಸಹ ಅದಕ್ಕೆ. ಸೊ ಅದರಿಂದನೇ ನಮಗೆ ಚೈನ್ ಬ್ರೇಕ್ ಮಾಡೋಕ್ಕಾಗತ್ತೆ. ಬಟ್ ಇದರಿಂದ ಗಾಬರಿಯಾಗೋ ಏನು ಅವಶ್ಯಕತೆ ಇಲ್ಲ. ಬೇರೆ ಸಿಬ್ಬಂದಿ ಆ ಪೊಲೀಸ್ ಠಾಣೆ ಜವಾಬ್ದಾರಿಗಳು ನೋಡ್ಕೊಳ್ತಾರೆ, ಮತ್ತು ಸಾರ್ವಜನಿಕರಿಗೆ ಯಾವುದೇ ಸೇವೆಯಿಂದ ವಂಚಿತ ಆಗದಂಗೆ ಮತ್ತು ಬೀಟ್ ಆಪರೇಟ್ ಮಾಡ್ತೀವಿ, ಕೇಸಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ. SHD ಮತ್ತು ಕ್ರೈಮ್ ರಿಜಿಸ್ಟರ್ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡೋದಿದೆ, ಆ ಕೆಲಸ ನಾವು ಅಲ್ಲಿ ಮಾಡ್ತೀವಿ ಅಲ್ಲಿಗೆ. ಮತ್ತು ಇವತ್ತು ಉನ್ನತ ಮಟ್ಟದಲ್ಲಿ ಸಭೆ ತೆಗೆದುಕೊಳ್ಳಲಾಯಿತು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ. ಸೊ ಕೆಲವು ಏರಿಯಾ ಏನು BBMP ಮತ್ತು ಆರೋಗ್ಯ ಇಲಾಖೆಯವರು ತೀರ್ಮಾನ ಮಾಡಿದಾರಲ್ಲ ಸೀಲ್ ಡೌನ್ ಮಾಡಬೇಕು ಅಂತ, ಸಂಪೂರ್ಣ ರೀತಿಯಾಗಿ ಯಾವ ರೀತಿ ಲಾಕ್ಡೌನ್ 1 ಅದೇ ಮಾದರಿ ಇದು ಕೂಡ ಸೀಲ್ ಡೌನ್ ಮಾಡಲಾಗೋದು. ಮತ್ತು ಈ ಸೀಲ್ ಡೌನ್ ಅವಧಿಯಲ್ಲಿ ತುಂಬ ಹೆಚ್ಚಿನ ಮಟ್ಟದ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗಿರುತ್ತೆ. ಸೊ ಎಲ್ಲ ಸ್ಟೇಷನ್ಸ್ಗೂ ನಾನು ಹೇಳಿದ್ದೀನಿ, ಗೀಸರ್ ಪರ್ಚೇಸ್ ಮಾಡಬೇಕು, ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕು, ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಸ್ ಮತ್ತು ಸೋಪ್, ದೆನ್ ಗ್ಲೌಸ್, ದೆನ್ ಫೇಸ್ ಮಾಸ್ಕ್ ಮತ್ತು PPE ಕೂಡ ಅವ್ರಿಗೆ ಸರಬರಾಜು ಮಾಡಬೇಕಾಗಿರುತ್ತೆ.
ಇದಲ್ಲದೆ ಸರ್ಕಾರ 16 ಕಮಿಟಿಗಳು ರಚನೆ ಮಾಡಿ ಎಲ್ಲ ಕಮಿಟಿಗಳು ಕೂಡ ಬೆಂಗಳೂರು ಸಿಟಿ ಅಧಿಕಾರಿಗಳು ಹಾಗೂ ಬೆಂಗಳೂರು ಸಿಟಿ ಹೊರಗಡೆ ಇದ್ದಾರೆ, ಅವ್ರಿಗೂ ಅದರ ಸದಸ್ಯರಾಗಿ ಮಾಡಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಮುತುವರ್ಜಿಯಿಂದ ನಾವು ಕೆಲಸ ಮಾಡ್ತೀವಿ. ಇದು ವೈಜ್ಞಾನಿಕ ಮಾರ್ಗದರ್ಶನ ನಮಗೆ ಇದೆ, ಮತ್ತು ತಜ್ಞರು ಎಲ್ಲ ರೀತಿಯ ಸಲಹೆ ಸೂಚನೆ ನಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಮತ್ತು BBMP ಅವರ ಹಿರಿಯ ಅಧಿಕಾರಿಗಳ ಜೊತೆ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ SP ಮತ್ತು DIG ಮಟ್ಟದ ಅಧಿಕಾರಿಗಳು ನಾವು ಅವ್ರ ಜೊತೆ ಸೇರ್ಪಡೆಯಾಗಿದ್ದಾರೆ. ಸೊ ಈ ಲಾಕ್ಡೌನ್ ಅಲ್ಲಿ ಯಶಸ್ವಿಯಾಗಿ ನಾವು ಮಾಡಬೇಕು ಅಂತ ನಮ್ಮ ಅವರಿಗೆ ಸೂಚನೆ ಇದೆ. ಮತ್ತು ಈ ಲಾಕ್ಡೌನ್ ಮಾಡ್ತಾ ಇರೋದು ಸಾರ್ವಜನಿಕ ಹಿತದೃಷ್ಟಿಯಿಂದಾನೇ, ಇದು ಯಾರಿಗೂ ಅನಾನುಕೂಲ ಮಾಡಬೇಕು ಅಂತ ಅನ್ನಲ್ಲ. ಈ ಏರಿಯಾಗಳಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಇಟ್ಬಿಟ್ಟು ಮತ್ತು ಯಾವ ರೀತಿಯಾಗಿ ಅವ್ರು ಟೈಮಿಂಗ್ಸ್ ಕೊಡ್ತಾರೆ ಅದೇ ಟೈಮಿಂಗ್ಸ್ ಪ್ರಕಾರ ಮಾಡ್ತಾ ಇರೋದು. ಪಾಸ್ ಸಿಸ್ಟಮ್ ಇತ್ಯಾದಿಗಳು ಏನೂ ಇರೋದಿಲ್ಲ ಈ ಸಮಯದಲ್ಲಿ, ಯಾಕೆಂದರೆ ಅವ್ರು ಎಷ್ಟು ದಿನ ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರನೇ ನಾವು ಮಾಡ್ತೀವಿ. ಇದು ಮಾಡ್ತಾ ಇರೋದು ಭಾಳ ಯೋಚನೆ ಮಾಡಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕ್ರಮ ನಾವು ತೆಗೆದುಕೊಳ್ತಾ ಇದ್ದೀವಿ. ಇಡೀ ಬ್ಯಾಂಗ್ಳೂರ್ಗೇನು ಮಾಡ್ತಾ ಇಲ್ಲ, ಕೆಲವು ಹಾಟ್ಸ್ಪಾಟ್ಸ್ ಇದೆಲ್ಲ ತಾವೇ ಆಗಲೇ ನೋಡಿದ್ದೀರಾ, ವಿದ್ಯಾರಣ್ಯಪುರ ಮತ್ತು ಸಿಟಿ ಮಾರ್ಕೆಟ್, ವಿಶ್ವೇಶ್ವರಪುರಂ, ಕಲಾಸಪಾಳ್ಯ ಮತ್ತು ಇಲ್ಲಿ ನಗರಪೇಟೆ ಸುತ್ತಮುತ್ತ ಏರಿಯಾದೆಲ್ಲ ಅವ್ರ ಏರಿಯಾ ಡಿಟರ್ಮಿನ್ ಮಾಡ್ತಾರೆ. ನಮ್ಮ ಅಧಿಕಾರಿಗಳು ಅದರ ತಕ್ಕಂಗೆ ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ತಾರೆ. ಸೊ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗಿದೆ. ನಾವು ಗಮನ ಕೊಡ್ತಾ ಇದ್ವಿ, ಬಟ್ ಇಷ್ಟು ಮಟ್ಟಿಗೆ ಕೊಟ್ಟಿರ್ತಾರಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಿನ್ನೇನು ನಮ್ಮ ಅಧಿಕಾರಿಗಳಿಗೆ ಅಡ್ರೆಸ್ ಮಾಡಿದ್ದೀನಿ CR ವೆಸ್ಟ್ಗೆ ಹೋಗ್ಬಿಟ್ಟು, ದಟ್ ಧೈರ್ಯ ಕಳ್ಕೋಬಾರ್ದು. ಸರ್ಕಾರ ಹಾಗೂ ಇಲಾಖೆ ನಮಗೆ ಎಲ್ಲ ಹಂತದಲ್ಲಿ ಕೂಡ ನಮ್ಮ ಜೊತೆ ಇದೆ. ಮತ್ತು ನಾವು ನಮ್ಮ ಆರೋಗ್ಯನ ನೋಡ್ಕೋಬೇಕು, ಬೇರೆಯವ್ರ ಆರೋಗ್ಯನ ನೋಡ್ಕೋಬೇಕು. ಮತ್ತು ಈ ಕಂಟೈನ್ಮೆಂಟ್ ಝೋನ್ಸಲ್ಲಿ ಎದ್ದು ಸಹ ಅವ್ರಿಗೆ ಎಲ್ಲ ರೀತಿಯಾಗಿ ಚೆನ್ನಾಗಿ ಅವ್ರಿಗೆ ಎಕ್ವಿಪ್ ಮಾಡ್ತೀವಿ. ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯವಾಗಿದೆ, ಮಾಧ್ಯಮದ ಸ್ನೇಹಿತರ ಸಹಕಾರ ತುಂಬ ಮುಖ್ಯವಾಗಿದೆ. ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಚ್ಚರ ಕೊಡಿ, ಗಾಬರಿ ಹುಟ್ಟಿಸ್ಬೇಡಿ ಅಷ್ಟೇ, ತಮಗೆ ಕೇಳ್ಕೊಳ್ಳೋದಷ್ಟೇ. ಯಾಕೆಂದರೆ ಎಲ್ಲ ಸಮಸ್ಯೆಗಳು ಕೂಡ ನಾವು ಒಟ್ಟಾಗೆ ಎದುರಿಸೋಣ. ಇದು ಕೇವಲ ಇದು ಪೊಲೀಸ್ ಇಲಾಖೆ ಸಮಸ್ಯೆ ಅಲ್ಲ, BBMP ಸಮಸ್ಯೆ ಅಲ್ಲ, ಆರೋಗ್ಯ ಇಲಾಖೆ ಸಮಸ್ಯೆ ಅಲ್ಲ, ಇದು ಮಾಧ್ಯಮದವ್ರದ್ದು ಅಷ್ಟೇ ಸಮಸ್ಯೆ, ಮತ್ತು ಸಾರ್ವಜನಿಕರದ್ದು ಅಷ್ಟೇ ಸಮಸ್ಯೆ, ಮತ್ತು ವ್ಯವಸ್ಥೆಯದು ಕೂಡ ಅಷ್ಟೇ ಸಮಸ್ಯೆ ಆಗಿರುತ್ತೆ. ಸೊ ಎಲ್ಲ ರೀತಿಯ ಕ್ರಮಗಳು ತಗೊಳ್ತೀವಿ ನಾವು. ವೆಹಿಕಲ್ ಸ್ಯಾನಿಟೈಸ್ ಮಾಡಿಸೋದಿರಲಿ, ಮತ್ತು ನಾವು ಈಗಾಗಲೇ ಟೊಯೋಟಾ, ಮಹೀಂದ್ರಾ ಮತ್ತು ಬೇರೆ ವೆಹಿಕಲ್ ಜೊತೆ ಇದು ಮತ್ತು ಯಾವ ರೀತಿಯ ಎಚ್ಚರಿಕೆ ವಹಿಸಬೇಕು ಅಂತ ಕೂಡ ಅದ್ರ ಬಗ್ಗೆ ಕೂಡ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ನಮ್ಮಲ್ಲಿ. ಇದಲ್ಲದೆ ನಾವು ನಮಗೆ BBMP ಕಡೆಯಿಂದ ನಮ್ಮ ಅಧಿಕಾರಿಗಳು ಕ್ವಾರಂಟೈನ್ ಝೋನ್ಸ್ ಬಗ್ಗೆ, ಹೋಮ್ ಕ್ವಾರಂಟೈನ್ ಬಗ್ಗೆ, ಟೆಸ್ಟಿಂಗ್ ಟೀಮ್ಸ್ ಬಗ್ಗೆ, ಮತ್ತು ಬೇರೆ ಬೇರೆ ಕಮಿಟಿಲಿ ಕೂಡ ನಮ್ಮ ಸದಸ್ಯರಿಗೆ ಇಟ್ಟಿದ್ದಾರೆ. ಇದಕ್ಕೆ ಕುರಿತು ಮಾನ್ಯ ಸಚಿವರು ಕೂಡ ಮಧ್ಯಾಹ್ನ DGP ಆಫೀಸಲ್ಲಿ ಒಂದು ಮೀಟಿಂಗ್ ತೊಗೊಂಡು ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. ಮುಖ್ಯವಾದ ನಮ್ಮ ಚಾಲೆಂಜ್ ಏನೆಂದರೆ ಇದು ಈ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಲ್ಲ, ಕೆಳ ಹಂತದಕ್ಕೆ ಹೋಗ್ಬಿಟ್ಟು ಅನುಷ್ಠಾನಕ್ಕೆ ಬರಬೇಕು. ಸಣ್ಣ ಪುಟ್ಟ ಅನಾನುಕೂಲ ಆದರೆ ವಿಷಾದಿಸ್ತೀನಿ, ಬಟ್ ಆದರೆ ಇದು ಸಾರ್ವಜನಿಕ ಹಿತದೃಷ್ಟಿಗೋಸ್ಕರ ಇದು ನಾವು ಮಾಡ್ತಾ ಇರೋದು. ಧನ್ಯವಾದ. ಅವರು ಯಾವ ರೀತಿ BBMP ಮತ್ತು ಆರೋಗ್ಯ ಇಲಾಖೆ ಸೂಚನೆ ಕೊಡ್ತಾರಲ್ಲ ಆ ರೀತಿಯಾಗಿ ನಾವು ಮಾಡ್ತೀವಿ. ಅದಕ್ಕೆ ಈಗ ನಾವು ಸಂಪೂರ್ಣ ಲಾಕ್ಡೌನ್ ಮಾಡಿದ ನಂತರ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ, ಒಳಗಡೆಯಿಂದ ಹೊರಗಡೆ ಯಾರಿಗೂ ಬರೋಕ್ಕೆ ಅವಕಾಶ ಇಲ್ಲ. ಬಟ್ ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಸಿಗಬೇಕಾಗಿದೆ ಅದು ಆರೋಗ್ಯ ಇಲಾಖೆ ಮತ್ತು BBMPನವರು ಅದು ಅವ್ರಿಗೆ ಒದಗಿಸ್ಕೊಡ್ತಾರೆ. ಅವ್ರಿಗೆ ಅದು ನಮ್ಮ ಟೆಸ್ಟಿಂಗ್ ಟೀಮ್ಸ್ನವರು ಅದರ ಬಗ್ಗೆ ಮತ್ತು ವೈರಾಲಜಿಸ್ಟ್ಗಳ ಜೊತೆ ಮಾತನಾಡಿ ಯಾಕೆ ಅಲ್ಲಿದೆ ಅಂತ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಮೊನ್ನೆ ಒಂದು ಆದೇಶ ಹೊರಡಿಸಿದೆ ದಟ್ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೂಡ ಮಾಡ್ಬೋದು ಅಂತ. ಈಗಾಗಲೇ ನಾವು MS ರಾಮಯ್ಯದಲ್ಲಿ ಕೂಡ ನಮ್ಮವ್ರಿಗೆ ಅಡ್ಮಿಟ್ ಮಾಡಿಸಿದ್ವಿ ಅಲ್ಲಿಗೆ. ಮತ್ತು ಸರ್ಕಾರ ಇನ್ನೊಂದು ಹೊಸ ಇದು ತಗೊಂಡಿರೋದು, ಸೋಂಕಿತರಿಗೆ ನೇರವಾಗಿ ಆಸ್ಪತ್ರೆಯಲ್ಲಿ ಹಾಕೋಕ್ಕಿಂತ ಒಂದು ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ದಾರೆ. ಸೊ ದಟ್ ಯಾರಿಗೆ ಅಸಿಂಪ್ಟೊಮ್ಯಾಟಿಕ್ ಇದ್ದಾರೆ ಅಲ್ಲೇ ಇರೋದು, ಸೀರಿಯಸ್ ಕೇಸಸ್ ಮಾತ್ರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಕೊಡಬೇಕಿರೋದು. ಸೊ ಥ್ಯಾಂಕ್ ಯು ವೆರಿ ಮಚ್, ನಿಮ್ಮೆಲ್ಲರ ಸಹಕಾರ ಭಾಳ ಬೇಕಾಗಿದೆ. ಥ್ಯಾಂಕ್ ಯು. ಬಂದ್ರೆ ಬಂತು, ಎದುರಿಸೋದಷ್ಟೇ, ಎದುರಿಸಲೇಬೇಕು. ಈಗ ಹೆದರ್ಕೊಂಡು ಮನೇಲಿ ಕುತ್ಕೊಳ್ಳೋಕ್ಕಾಗತ್ತಾ? ಬಟ್ ನಿಜವಾಗ್ಲೂ ನಾನು ನಮ್ಮ ಸಿಬ್ಬಂದಿಗೆ ಮೆಚ್ಚುತ್ತೀನಿ, ವಿಶೇಷವಾಗಿ ಕೆಳಹಂತದ ಸಿಬ್ಬಂದಿಗೆ. ಅವರು ಕೂಡ ಮನೇಲಿ ಒತ್ತಡ, ನೀವು ಯಾಕೆ ಹೋಗಬೇಕು, ನೀವು ಮನೇಲಿ ಇರಿ, ನೀವು ಮನೇಲಿ ಇರಿ ಅಂತ. ಬಟ್ ಆದರೂ ಸಹ ಅವ್ರ ಅನುಕೂಲಕ್ಕಾಗಿ ಏನೇನು ಮಾಡಬೇಕು ನಾವು ಮಾಡ್ತೇವೆ. ಮತ್ತು
ಅವ್ರಿಗೆ ಸರ್ಕಾರದ ವತಿಯಿಂದ ಏನೇನು ಕಂಪೆನ್ಸೇಷನ್ ಇದೆ ಅದು ಕೂಡ ಸರ್ಕಾರ ಅವ್ರಿಗೆ 30 lakh rupees ಕಂಪೆನ್ಸೇಷನ್ ನೀಡ್ತಾ ಇದೆ ಯಾರು ಮೃತಪಟ್ಟಿರ್ತಾರೆ ಅಂತ, ಪ್ಲಸ್ 20 lakh rupees ಇನ್ಶೂರೆನ್ಸ್ ಇದೆ ಅದು ಕೂಡ ನಾವು ಅನುಕೂಲ ಮಾಡಿಕೊಡ್ತೀವಿ. ಅದೇ ಅದೇ 50 lakhs ಬರ್ತಲ್ಲ ಅದಕ್ಕೆ 30 lakhs ಪ್ಲಸ್ 20 lakhs ಇನ್ಶೂರೆನ್ಸ್ 20 lakhs ಇದೆ 30 lakhs ಇದೆ. ಥ್ಯಾಂಕ್ ಯು ವೆರಿ ಮಚ್.